ನಮಸ್ತೆ, ಎಲ್ರಿಗೂ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ನಾವು ಇವಾಗ ಮಾಡ್ತಿರುವಂಥ ಸಿಹಿ ತಿಂಡಿ ಬಂದು ಕೊಬ್ಬರಿ ಮಿಠಾಯಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಬೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: 2 ತೆಂಗಿನಕಾಯಿ, 1/2 ಕೆಜಿಯಷ್ಟು ಸಕ್ಕರೆ, ಮತ್ತು 6-7 ಗೋಡಂಬಿ ಚೂರುಗಳು, ಮತ್ತು ಅದಕ್ಕೆ ದ್ರಾಕ್ಷಿ 1-8, ಮತ್ತು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ತೆಂಗಿನಕಾಯಿ. ಈ ತೆಂಗಿನಕಾಯಿನ ಅಂದರೆ ಸ್ವಲ್ಪ ಪೇಸ್ಟ್ ಆಗಬೇಕು ಅನ್ನೋದು ಕಾರಣಕ್ಕೆ ಕ್ಲೀನಾಗಿ ತರತರಿಯಾಗಿ ಬರಲಿ ಅನ್ನೋದಕ್ಕೆ 2 ರೌಂಡು ಮಿಕ್ಸಿಯಲ್ಲಿ ಹಾಗೆ ಆಡಿಸ್ಕೋಬೇಕು. ಈ ರೀತಿ ಆಡಿಸ್ಕೊಂಡು ಎತ್ತಿಟ್ಕೋಬೇಕು. ಮತ್ತು ಇದನ್ನು ಹೇಗೆ ಮಾಡೋದಪ್ಪ ಅಂತ ಇವಾಗ ನೋಡೋಣ. ಮೊದಲು ಪಾತ್ರೆಗೆ 1 ಲೋಟದಷ್ಟು ನೀರು, ಏಲಕ್ಕಿ ಮತ್ತು ಸಕ್ಕರೆ ಇದನ್ನು ಸ್ವಲ್ಪ ಹಾಗೆ ಕರಗಿಸ್ಕೋಬೇಕು, ಯಾಕಂದರೆ ಸಕ್ಕರೆ ಬೇಗ ಕರಗಲ್ಲ ಅದಕ್ಕೆ. ಮತ್ತು ಅದನ್ನು ಸ್ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಈ ರೀತಿ ತಿರುತ್ತಾ ಬರಬೇಕು. ಈ ರೀತಿ ಸಕ್ಕರೆನ ಕರಗಿಸ್ಬೇಕು. ಕರಗಿಸ್ತಾ ಅಂದರೆ ನೀರು ಥರ, ಅಂದರೆ ಇದು ಎಳೆ ಪಾಕ ಬರೋವರೆಗೂ ಸಹ ಕರಗಿಸ್ಬೇಕು. ಅದಕ್ಕೆ ಮುಂಚೆ ನಾವು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಳ್ಳೋಣ, ಮತ್ತು ಚಾಕುಗೂ ಸಹ ತುಪ್ಪ ಸವರಿ ಇಟ್ಕೊಳ್ಳೋಣ. ಯಾಕಂದರೆ ಈಗ ಕಟ್ ಮಾಡಿದಾಗ ಈ ತಟ್ಟೆಗೆ ಕೊಬ್ಬರಿ ಮಿಠಾಯಿ ಅಂಟಬಾರ್ದು ಅಂತ, ಮತ್ತು ಚಾಕು ಅಂಟಬಾರ್ದು ಅನ್ನೋ ಕಾರಣಕ್ಕೆ ಚಾಕು ಮತ್ತು ತಟ್ಟೆಗೆ ಎರಡಕ್ಕೂ ತುಪ್ಪ ಸವರಿ ಇಟ್ಕೋತೀವಿ. ಮತ್ತೊಂದು ಇದನ್ನು ಯಾವ ರೀತಿ ಪಾಕ ಬರುತ್ತಪ್ಪ ಅಂತ, ಈ ರೀತಿ ಕುದಿ ಬರುತ್ತೆ. ಇವಾಗ ನಾವು ಇದನ್ನು ಸ್ವಲ್ಪ ಹೀಗೆ ಎತ್ತಿ ನೋಡಿದ್ರೆ ಅಂದರೆ ಹನಿ ತೆಳ್ಳಗೆ ಬರೆದ್ರೆ ಗಟ್ಟಿಯಾಗಿ ಹನಿತಾ ಇದೆ ಅಂದರೆ ದಾರದ ಥರ ಬರ್ತಾ ಇದೆ ಅಂತ ಅಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಇನ್ನೊಂದು ವಿಧಾನದಲ್ಲೂ ಸಹ ನಾವು ಈ ಪಾಕ ರೆಡಿಯಾಗಿದೆ ಅಂತ ನೋಡ್ಬೋದು. ಈ ಪಾಕನ ಎತ್ಕೊಂಡು 2 ಬೆರಳಿನಿಂದ ಹಿಂಗೆ ಅಂಟನ್ನ ಈ ರೀತಿ ಬಿಡಿಸೋದ್ರಿಂದ ನೋಡಿ, ಇವಾಗ ಹಿಂಗೆ ಬಿಡಿಸುವಾಗ ಎಳೆ ಪಾಕ ಅಂದರೆ ಒಂದು ಎಳೆ ಪಾಕ ಬರುತ್ತೆ. ಈ ರೀತಿ ಪಾಕ ಬಂದರೆ ನಮ್ಮ ಕೊಬ್ಬರಿ ಮಿಠಾಯಿಗೆ ರೆಡಿ ಆಗಿದೆ ಪಾಕ ಅಂತ ನಾವು ತಿಳ್ಕೋಬೋದು. ಅದುವಾಗ ರೆಡಿ ಆಯ್ತು. ಮತ್ತು ಈ ಕೊಬ್ಬರಿನ ತುರಿದು ಬಿಸಿ ಮಾಡಿ ಹಾಗೆ ಇಟ್ಕೊಂಡಿರ್ತೀವಿ. ಆ ಬಿಸಿ ಮಾಡಿ ಇಟ್ಕೊಂಡಿರೋದನ್ನು ಅಂದರೆ ಒಂದು ಸ್ವಲ್ಪ ಹಸಿ ವಾಸನೆವರೆಗೂ ಬಿಸಿ ಮಾಡಿ ಇಟ್ಕೋಬೇಕು. ಇದನ್ನು ಇದಕ್ಕೆ ಸುರಿಬೇಕು. ಸುರಿದ್ಬಿಟ್ಟು ಇದನ್ನು ನಾವು ಹಾಗೆ ತಿರುತ್ತಾ ಬರಬೇಕು. ತಿರುತ್ತಾ ಬಂದಾಗ ಅಂದರೆ ಇದು ಹೇಗೆ ತಳ ಹಿಡಿದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ತಿರುತ್ತಾ ಬರಬೇಕು. ಈ ನೀರಿನ ಅಂಶ ಮತ್ತು ಇದು ಪಾನಕದೆಲ್ಲ ಇದಕ್ಕೆ ಸೆಟ್ ಆಗಿದೆ ಅಂತಂದರೆ ಇದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಕೈಯಿಂದ ತಟ್ತಾ ಬರಬೇಕು. ಈ ರೀತಿ ಕ್ಲೀನಾಗಿ ತಟ್ಟಿದ್ರೆ ನೀಟಾಗಿ ಕೊಬ್ಬರಿ ಮಿಠಾಯಿ ಅಂದರೆ ತಟ್ಟೆಗೆ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡೋದಕ್ಕೆ ಒಂದು ಹಂತವಾಗಿ ರೆಡಿಯಾಗಿದೆ ಅಂತ. ಮತ್ತು ಇದನ್ನು ನಾವು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋತೀವಿ. ನಿಮಗೆ ಯಾವ್ದು ಇಷ್ಟ ಆ ಶೇಪಲ್ಲಿ ನೀವು ಕೋನ ಆಕಾರದಲ್ಲಿ ಯಾವ್ದು ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಇದಕ್ಕೆ ಗಾರ್ನಿಷಿಂಗ್ ಮತ್ತು ಅಲಂಕಾರಕ್ಕೆ ನಾವು ಕೊಬ್ಬರಿ ಗೋಡಂಬಿ ಮತ್ತು ದ್ರಾಕ್ಷಿಯಿಂದ ಇದನ್ನು ಅಲಂಕರಿಸ್ತಾ ಇದ್ದೀವಿ. ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ದಿಢೀರನೇ ಆಗುತ್ತೆ. ನಿಮ್ಗೆ ಯಾವುದೇ ಹಬ್ಬ ಹರಿದಿನ ಏನಾದರೂ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗಿದ್ರೆ ಯಾರಿಗಾದರೂ ಸ್ವೀಟ್ ಕೊಡಬೇಕು ಅಂತಂದರೆ ಈ ರೀತಿ ಸಿಂಪಲ್ಲಾಗಿ 4-5 ಪದಾರ್ಥಗಳಿಂದ ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ಸಿಹಿ ತಿಂಡಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ